One more time, beautiful. Chick chocolate, shock chocolate, jam jackpot. Yeah. Tit for tat, shoot that sight, sweet cockpit. Chick chick chocolate, shock shock chocolate, jam jam jackpot. Namaskar vikshakare. ಇದು ನಮ್ಮೂರ ಬಸ್ ಸ್ಟ್ಯಾಂಡ್ ಕಿಷ್ಕಿಂದೆಯೋ ಅನ್ನುವ ಗರುಡ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಇಲ್ಲಿ ನಮ್ಮ ಹಳೆಯ ಬಸ್ ಸ್ಟ್ಯಾಂಡ್, ಧಾರವಾಡದ ಹಳೆಯ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ನಲ್ಲಿದೆ. ಯಾವ ರೀತಿ ಇದೆ ಅಂದರೆ, ಒಂದು ರೀತಿಯಿಂದ ಪೊಲೀಸರಿಗೆ, ಟ್ರಾಫಿಕ್ ಪೊಲೀಸರಿಗೆ ವಿಶೇಷವಾಗಿ ತಲೆನೋವು. ಅಲ್ಲಿ ಆಟೋದ ಸ್ಟ್ಯಾಂಡ್ ಪಕ್ಕದಿಂದ ಗಾಡಿಗಳು ಶುರುವಾಗ್ತವೆ. ಕಂಟಿನ್ಯೂಸ್ ಆಗಿ ಸರ್ಕಲ್ ವರ್ಗೂ ಇವತ್ತು ಚಿತ್ರಣವನ್ನು ನಮಗೆ ಹೇಳ್ತಾ ಇದ್ರು. ಸರ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ನಾವೇ ಅಲ್ಲಿ ಅವಲೋಕಿಸಿದಾಗ ನಿಜವಾಗ್ಲೂ ನಾವು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ವಿ. ಪಾಪ ಇಮಿಡಿಯೇಟ್ ಆಗಿ ಅದನ್ನ ಕ್ಲಿಯರ್ ಮಾಡಿದ್ರು. ಇಲ್ಲಿ ಪ್ರತಿದಿನದ ಸಮಸ್ಯೆ. ನಾವು ಅಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಪಾಪ ಖುಷಿಯಿಂದ, ಸರ್ ಮಾಡಿ ಸರ್, ಗರುಡ ಇದನ್ನು ಒಳ್ಳೆ ಕೆಲಸ ಮಾಡ್ತಾ ಇದೆ, ಹಾಕಿ ಸರ್, ನೋಡಿ ಸರ್, ಅಲ್ಲಿ ಯಾವ ರೀತಿ ಹೋಗ್ಬೇಕು. ಸಿ ಬಿ ಟಿಯಿಂದ ಈ ಕಡೆ ಬರ್ತಾರೆ ಜನರು. ಈಗ ಫ್ರೀ ಬಸ್ ಇರೋದ್ರಿಂದ ಹಂಗೆ ಬಸ್ಗಳು ಮಾತ್ರ ಫ್ರೀ ಆಗಿ ರೋಡ್ ಮೇಲೆ ನಿಲ್ತಾ ಇದ್ದಾವೆ. ಈ ಚಿತ್ರಣವನ್ನು ನಿಮಗೆ ತೋರಿಸಿದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಈ ಬಸ್ ಸ್ಟ್ಯಾಂಡ್ ಇಷ್ಟೊಂದು ಕಿಷ್ಕಿಂದ ಯಾಕಾಯಿತು? ಪ್ರೈವೇಟ್ ಪಾರ್ಕಿಂಗ್ಗೋಸ್ಕರ ಏನಾದರೂ ದುಡಿಲಿಕ್ಕೆ ಅಂತೇಳಿ ಈ ಬಸ್ ಸ್ಟ್ಯಾಂಡ್ ಏನಾದರೂ ವಿನ್ಯಾಸ ಮಾಡಿದಾರ ಅಂತ ಹೇಳಿ ಡೌಟ್ ಬರ್ತದೆ. ನಂತರ ಅಲ್ಲಿಂದ ಎಲ್ಲಿಂದ ಒಂದು ನೀರು ಹರಿತದೆ, ಸಿಕ್ಕಾಪಟ್ಟೆ ನೀರು. ಅದು ಎಲ್ಲಿಂದ ಬರ್ತದೆ ಗೊತ್ತಾಗ್ತಾ ಇಲ್ಲ. ಹರಿದು ಹೋಗ್ತಾ ಇದೆ ಕುಡಿಯೋ ನೀರಂತೆ. ಅದನ್ನು ಯಾರು ನೋಡ್ತಾ ಇಲ್ಲ. ದಾಟ್ಕೊಂಡು ಹೋಗ್ತಾರೆ ಪಾಪ ಟೌನ್ ಸ್ಟೇಷನಿಗೆ, ಹಾಗೆ ಎ ಸಿ ಪಿ ಆಫೀಸಿಗೆ, ಟ್ರಾಫಿಕ್ ಪೊಲೀಸ್ ಸ್ಟೇಷನಿಗೆ. ಅದೇನೇ ಇರಲಿ, ಚರಂಡಿನಲ್ಲಿ ಹೋಗ್ತದೆ, ಹರಿದು ಹೋಗ್ತದೆ. ಇಲ್ಲಿ ಮಾತ್ರ ಅಲ್ಲಿ ನೀವು ಕಾರ್ ತೊಗೊಂಡು ಹೋದರೆ ಧರ್ಮ ಸಂಕಟ. ಆ ಬಸ್ಗಳು ಹಾಗೆ ಆ ಕಡೆಯಿಂದ ಈ ಕಡೆ ಹೋಗುವಾಗ ಅಗ್ದಿ ಕೆಲವರಂತೂ ಅಡುಗೆ ಮನೆಯಲ್ಲಿ ನಡ್ಕೊಂಡು ಹೋಗೋದನ್ನು ಹೋಗ್ತಿರುತ್ತೆ. ನಮ್ಮಲ್ಲಿ ಲೈಸೆನ್ಸ್ ಕೊಡುವಾಗ ಹೇಳ್ತೇನೆ ವೀಕ್ಷಕರೇ, ನಿಮಗೆ ಏಜ್ ಎಲಿಜಿಬಿಲಿಟಿ ಅದಕ್ಕಿಂತ ನೀವು ಯಾವ ರೀತಿ ನಡೀತೀರಿ ಫಸ್ಟ್ ಅವರಿಗೆ ನಿಮಗೆ ರೋಡ್ನಲ್ಲಿ ಚೆನ್ನಾಗಿ ನಡೀರಿ ಅಂತ ಕಲಿಸಿ ಲೈಸೆನ್ಸ್ ಕೊಡಬೇಕು. ಯಾಕಂದರೆ ಒಳ್ಳೆ ಪಡಸಾಲಿನಲ್ಲಿ ಅಡುಗೆ ಮನೆಯಲ್ಲಿ ನಡ್ಕೊಂಡಂಗೆ ನಡ್ಕೋ ಅಂತ ಹೋಗ್ತಿರ್ತಾರೆ. ಹಾರ್ನಿಗೆ ಕಿಮ್ಮತ್ತೇ ಇಲ್ಲ. ಇಷ್ಟೆಲ್ಲ ವಿಶೇಷತೆಗಳನ್ನು ನಿಮಗೆ ತೋರಿಸ್ತಾ ಇವತ್ತಿನ ಡೈರೆಕ್ಟ್ ಚಿತ್ರಣವನ್ನು ನೀವೇ ನೋಡಿಬಿಡಿ. ಯಾಕಂದರೆ ಇದು ವರದಿ ಅನ್ನೋದಕ್ಕಿಂತ ಚಿತ್ರಣ ಅಂತ ಹೇಳ್ತೇನೆ. ನೀವು ನೋಡಿದಾಗ ಗೊತ್ತಾಗುತ್ತೆ ಇಷ್ಟೊಂದು ಸಮಸ್ಯೆಗಳಿರೋದ್ರಿಂದ ಟ್ರಾಫಿಕ್ ಪೊಲೀಸ್ನವ್ರಿಗೆ ನಿಜವಾಗ್ಲೂ ತಲೆನೋವಾಗಿಬಿಟ್ಟಿದೆ. ಈ ರೀತಿಯಾಗಿರೋದ್ರಿಂದ ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇಷ್ಟೊಂದು ಗಾಡಿಗಳು ಯಾವ ರೀತಿ, ಕಂಟ್ರೋಲರ್ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ? ಬಸ್ ಸ್ಟ್ಯಾಂಡ್ನಲ್ಲಿ ಎಷ್ಟು ಗಾಡಿಗಳು ಇರ್ತಾವೆ ಗೊತ್ತಿಲ್ಲ, ಅದಕ್ಕಿಂತ ಎರಡು ಪಟ್ಟು ರೋಡ್ನಲ್ಲಿ ನಿಂತಿರ್ತವೆ. ನಿಜವಾಗ್ಲೂ ಇದು ಕಿರಿಕಿರಿ ಅನ್ನಿಸ್ತದೆ. ರಾತ್ರಿ ಯಾವಾಗತ್ತಪ್ಪ ಈ ಬಸ್ಸಿನ ಈಗ ಸಂಚಾರ ಯಾವಾಗ ಕಡಿಮೆ ಆಗ್ತದೆ ಅಂತೇಳಿ ಹುಷ್ಯಪ್ಪ ಅನ್ನಂಗಾಗಿದೆ. ಹೋಗೋಣ. ಮಾಡಿರೋ
ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.